ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಯುವ ಸಮ್ಮೇಳನದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣಾಶ್ರಮದ ವಿವಿಧ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಯುವ ಪೀಳಿಗೆ ಸಂಕಲ್ಪ ಕೈಗೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿರವರು ಕರೆ ನೀಡಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ, ರಾಮಾನುಜಾಚಾರ್ಯ ಮಂಟಪದಲ್ಲಿ ಜಿಲ್ಲಾ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಿಶೇಷ ಸಹಕಾರದೊಂದಿಗೆ ಯುವಶಕ್ತಿ ಆಸ್ಫೋಟನ ಆಂದೋಲನದ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯಮಟ್ಟದ ಯುವ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಿದರು. ಈ ಸಮ್ಮೇಳನದ ಎಲ್ಲೆಡೆಯಲ್ಲಿಯೂ ಕೇಸರಿ ಬಣ್ಣ ಕಂಗೊಳಿಸುತ್ತಿದ್ದು ಈ ತೇಜಸ್ಸು ಮತ್ತು ವರ್ಧಿಸುತ್ತದೆ. ಯುವ ಪೀಳಿಗೆಯೊಂದಿಗೆ ಯಾವುದೇ ರೀತಿಯ ಸಂವಾದ ನಡೆದರೂ ಅವುಗಳಿಂದ ಒಂದಲ್ಲ ಒಂದು ಅಂಶ ಕಲಿಯುವುದಕ್ಕೆ ದೊರಕುತ್ತದೆ ಎಂದರು. 3 ವರ್ಷಗಳ ಹಿಂದೆ ನಾನು ಪರಮಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡೆಯಲು ತುಮಕೂರಿಗೆ ಬಂದಾಗ ಅಲ್ಲಿಯ ಜನರಿಂದ ಹಾಗೂ ಯುವ ಸಮುದಾಯದಿಂದ ಯಾವ ಸ್ನೇಹ ಪ್ರಾಪ್ತವಾಗಿತ್ತು ಅದು ನನಗೆ ಇಂದಿಗೂ ಸ್ಮರಣೆಯಲ್ಲಿದೆ ಎಂದು ಪ್ರಧಾನಿರವರು ನೆನಪಿಸಿಕೊಂಡರು. ಭಗವಾನ್ ಬಸವೇಶ್ವರರ ಮತ್ತು ಸ್ವಾಮಿ ವಿವೇಕಾನಂದರ ಆಶೀರ್ವಾದದಿಂದ ಶಿವಕುಮಾರ ಮಹಾಸ್ವಾಮೀಜಿರವರು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಭಾಗಿಗಳಾಗಿದ್ದಾರೆಂದು ತಿಳಿಸಿದರು. ಭಾಷಣದ ಕೊನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು, ವಿದ್ಯಾರ್ಥಿ ದೇವೋಭವ, ಇದು ನಿಮ್ಮ ಸಿದ್ಧಾಂತ ಮಾತ್ರವಲ್ಲ, ನಮ್ಮ ಮಂತ್ರ. ತಮ್ಮ ಒಪ್ಪಿಗೆಯೊಂದಿಗೆ ಯುವ ದೇವೋಭವ, ಯುವಶಕ್ತಿ ದೇವೋಭವ ಎಂದು ಇದನ್ನು ಸೇರಿಸ ಬಯಸುತ್ತೇನೆ ಎಂದು ಹೇಳುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಪ್ರಧಾನಿ ನರೇಂದ್ರ ಮೋದಿರವರು 11:20 12:10 ಸುದೀರ್ಘವಾಗಿ ಭಾಷಣ ಮಾಡುವ ಮೂಲಕ ನೆರೆದಿದ್ದ ಅಪಾರ ವಿದ್ಯಾರ್ಥಿ ಸಮೂಹವನ್ನು ತಮ್ಮತ್ತ ಸೆಳೆದರು. ಆನಂತರ ಸ್ವಾಮಿ ಗೌತಮಾನಂದಜಿ ಮಹಾರಾಜರವರು ನರೇಂದ್ರರವರೇ ಈ ವೇದಿಕೆಯಲ್ಲಿ ಭಾಷಣ ಮಾಡಿದಂತೆ ಆಯಿತೆಂದು ಪ್ರಧಾನಿರವರಿಗೆ ಹೇಳುವ ಮೂಲಕ ವಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮಕ್ಕೆ ಮುನ್ನ ಸಮ್ಮೇಳನವನ್ನು ಗೌತಮಾನಂದಜಿ ಮಹಾರಾಜರವರು ಉದ್ಘಾಟಿಸಿದರು. ಮಂಗಳೂರಿನ ಸ್ವಾಮಿ ಜಿತಕಾಮಾನಂದಜಿ, ಗದಗ ಆಶ್ರಮದ ಅಧ್ಯಕ್ಷ ಸ್ವಾಮಿ ನಿರ್ಭಯಾನಂದ ಸರಸ್ವತಿರವರು ಪಾಲ್ಗೊಂಡಿದ್ದರು. ಸ್ವಾಮಿ ಗೌತಮಾನಂದಜಿ ಮಹಾರಾಜ್, ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್, ಸ್ವಾಮಿ ನಿರ್ಭಯಾನಂದ ಸರಸ್ವತಿಜಿ, ಸ್ವಾಮಿ ವೀರೇಶಾನಂದಜಿ ಸರಸ್ವತಿ ಮಹಾರಾಜ್, ಸ್ವಾಮಿ ಪರಮಾನಂದಜಿ ಮಹಾರಾಜ್, ದೇಶ ಕೋಣೆ ಕೋಣೆ ಉಪಸ್ಥಿತ ಋಷಿಮುನಿ ಸಂತಗಣ ಔರ್ ಹಜಾರೋ ಕಿ ಸಂಖ್ಯಾ ಮೇ ಉಪಸ್ಥಿತ ಮೇರೆ ನೌಜವಾನ್ ಸಾಥಿ, ಶತಾಯುಷಿ ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿ, ಇವರಿಗೆ ಪ್ರಣಾಮಗಳು. ಮುಷ್ಕಿಲ್ ತಾ
लेकिन आधुनिक विज्ञान आधुनिक टेक्नोलॉजी के माध्यम से आप सबके बीच जुड़ने का मुझे सौभाग्य मिला है। युवा पीढ़ी के साथ किसी भी तरह का संवाद हो, उनसे हमेशा कुछ न कुछ सीखने को मिलता है। ಇದೇ ಸಂದರ್ಭದಲ್ಲಿ ಸ್ವಾಮಿ ವೀರೇಶಾನಂದ ಸರಸ್ವತಿ ಸಮ್ಮುಖದಲ್ಲಿ ರಜತಯಾನದ ಸವಿ ನೆನಪಿಗಾಗಿ ಆಶ್ರಮವು ಹೊರತಂದ 25 ಪುಸ್ತಕಗಳನ್ನು ಹಾಗೂ ವಿಶೇಷ ಸಂಚಿಕೆಗಳನ್ನು ಬಿಡುಗಡೆ ಮಾಡಲಾಯಿತು. 60ಕ್ಕೂ ಹೆಚ್ಚು ಯತಿಗಳು, ಮಾತಾಜಿಗಳು ಅಲ್ಲದೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಸೇರಿದಂತೆ ಅನೇಕ ಗಣ್ಯರು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಪ್ರಮುಖರು ಪ್ರಧಾನಿ ಅವರ ಭಾಷಣ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 25,000 ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎತ್ತಿನಹೊಳೆ ಯೋಜನೆ ನಿಲ್ಲಿಸುವ ಮಾತನಾಡುತ್ತಿರುವುದು ತರವಲ್ಲ ಎಂದು ಕುಣಗಲ್ನಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎತ್ತಿನಹೊಳೆ ಸರ್ಕಾರದ ಮಹತ್ವದ ಯೋಜನೆ, ಈ ಯೋಜನೆ ಜಾರಿಯಾದರೆ ಸಾಕಷ್ಟು ಅನುಕೂಲವಾಗಲಿದೆ. ಆದರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ನಾವು ಅಧಿಕಾರಕ್ಕೆ ಬಂದರೆ ಎತ್ತಿನಹೊಳೆ ಯೋಜನೆ ನಿಲ್ಲಿಸುತ್ತೇವೆ ಎಂದು ಹೇಳಿಕೆ ನೀಡುತ್ತಿರುವುದು ತರವಲ್ಲ ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು. ಕುಣಿಗಲ್ ತಾಲೂಕು ಅಮೃತೂರಿನಲ್ಲಿ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ನ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿ, ರೈತ ನಾಯಕ ಎನಿಸಿಕೊಂಡಿರುವ ಕುಮಾರಸ್ವಾಮಿ ಯೋಜನೆ ನಿಲ್ಲಿಸುವ ಮಾತನಾಡುವುದು ಸರಿಯಲ್ಲ, ರೈತರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದರು. ಕುಣಿಗಲ್ ತಾಲೂಕಿನ ಅಭಿವೃದ್ದಿಗೆ ಸರ್ಕಾರ ವೇಗ ನೀಡುತ್ತಿದ್ದು 1,000 ಕೋಟಿ ಅನುದಾನದಲ್ಲಿ ಅಭಿವೃದ್ದಿ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ನಮ್ಮ ಕುಮಾರಣ್ಣ ಹೋಗಿ ಅಲ್ಲೆಲ್ಲೋ ಇದರಲ್ಲಿ ಮಂಗಳೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ, ಏನಂತಂದ್ರೆ ನಾನು ಅಧಿಕಾರಕ್ಕೆ ಬಂದ್ರೆ ಅದು ಕೆಲಸ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಒಬ್ಬ ರೈತರ ಒಬ್ಬ ಪ್ರತಿನಿಧಿ ಶಾಸಕರಾಗಿದ್ದುಕೊಂಡು ಅಧಿಕಾರ ಬಂದಾಗ ಏನಾದ್ರು ಸಹಾಯ ಮಾಡಲಿ ನಾನು ಬೇಡ ಅಂತ ಹೇಳುದಿಲ್ಲ, ಆದ್ರೆ ನಾನು ಅಧಿಕಾರ ಬಂದಾಗ ಮಾಡಿದಂತ ಯೋಜನೆ ನಿಲ್ಲಿಸ್ತೀನಿ ಅಂತ ಹೇಳೋದಿದೆಯಲ್ಲ, ನಿಜವಾಗ್ಲೂ ನಾನು ಅನಿಸ್ತೇನೆ. ನನಗೆ ಅವರು ಯಾವ ತಪ್ಪಲ್ಲಿ ಹೇಳಿದ್ರು ಈ ಸಂದರ್ಭದಲ್ಲಿ ಇಲ್ಲಿ ಬಿಡಿ, ಅದನ್ನು ಚರ್ಚೆ ಬೇಡ. ಆದ್ರೆ ನಮ್ಮ ಡ್ಯೂಟಿ ಅಲ್ಲಿಂದ ನಾವು ಮಂಗಳೂರು ಅವ್ರ ಜಗಳ ಮಾಡ್ಕೊಂಡು ನಿಂತಿರ್ತಾ ಇದೀವಿ, ಒಳಗಡೆ ರಾಜ್ಯದ ಚರ್ಚೆ ಮಾಡ್ತಾ ಇದೀವಿ, ಜಗಳ ಮಾಡ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ನೀರು ತರ್ತಾ ಇದ್ರೆ ನಾವು ಅಷ್ಟೆಲ್ಲ ಮಾಡಿ ಕೆಲಸ ನಡೀತಾ ಇದೆ, ಆದ್ರೆ ಅರ್ಧ ದುಡ್ಡು ಮುಂಜೂರಾಗಿ ಎಲ್ಲ ಕೆಲಸ ಪೈಪ್ಗಳನ್ನು ಹಾಕೊಂಡು ಬರ್ತಾ ಇದ್ದಾರೆ. ಈ ಭಾಗಕ್ಕೆಲ್ಲ ನೀರು ಬರ್ತದೆ, ಎತ್ತಿನೊಳಗೆ ನೀರು ಬರ್ತದೆ, ಅದನ್ನು ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ. ನೀವು ಯಾವ್ದಾರ ಸಂದರ್ಭದಲ್ಲಿ ತಾವು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಕುಣಿಗಲ್ ತಾಲೂಕಿನಿಂದ ಡಿಕೆಎಸ್ ಬ್ರದರ್ಸ್ ಅನ್ನ ಓಡಿಸಬೇಕು ಎಂದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ಗೌಡ ಹೇಳಿದ್ದಾರೆ. ಇದು ದುರಂಕಾರದ ಮಾತು. ಮೊದಲು ಸುರೇಶ್ಗೌಡರನ್ನ ಗ್ರಾಮದಿಂದ ಓಡಿಸಬೇಕು, ಅವರು ಅಲ್ಲಿಗೆ ವಲಸೆ ಬಂದಿರುವುದು ಎಂಬುದನ್ನ ಮರೆಯಬಾರದೆಂದು ಹೇಳಿದ್ರು. ಇಲ್ಲಿ ಒಬ್ರು ನಮ್ ಲೀಡರ್ ಅಲ್ಲಿಂದ ಬಂದು ತುಮಕೂರಿಂದ ಬಂದು ನಾವು ಒಳ್ಳೆ ಮಾತಾಡ್ಬೇಕು ನಮ್ಮ ತಾಲೂಕಿನ ಈ ತಾಲೂಕಿನಲ್ಲಿ ಅವ್ರವೇ ಅವರು ಬಿಜೆಪಿ ಲೀಡರ್ ಬಂದು ಡಿಕೆ ಬ್ರದರ್ಸ್ ನ ಓಡಿಸ್ಕೋಬೇಕು ಇಲ್ಲಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಅವ್ರ ಕುಡಿಲು ಏನ್ ಸಂಬಂಧ ಅಂತ ಅವ್ರ ಪ್ರಶ್ನೆ. ನಾನು ಅವ್ರು ನಿಮ್ಗೆ ಹೇಳ್ತೀನಿ, ನಿಮಗೂ ಗ್ರಾಮಾಂತರಕ್ಕೂ ಏನ್ ಸಂಬಂಧ? ನೀವು ಗ್ರಾಮಾಂತರ ಬರೋಲ್ಲ, ನೀವು ಕುಣಿಗಲ್ ತಾಲೂಕು ನೀವು ಬರಬೇಕು. ಗ್ರಾಮಾಂತರದಕ್ಕೂ ನಿಮಗೂ ಸಂಬಂಧ ಇಲ್ಲ, ನೀವು ಕುಣಿಗಲ್ ತಾಲೂಕಿಗೆ ಬರಬೇಕು. ನೀವ್ ಯಾಕೆ ಅಲ್ಲಿ ಬಂದಿದ್ರಿ? ನನ್ನ ಅವ್ರು ಪ್ರಶ್ನೆ ಮಾಡ್ಬೋದು ಅವ್ರು, ಆ ಜಿಲ್ಲೆ ಜನ ನೀನ್ ಯಾಕಪ್ಪ ಇಲ್ಲಿ ಬಂದಿದ್ರೆ ನೀನ್ ಆ ಕಡೆ ಹೋಗು ಅಂತ. ಇದು ನಾವು ಇವತ್ತೇನಾಗಿದೆ, ನಾವು ನಮ್ಮ ನಡೆ ನಮ್ಮ ನುಡಿ ನಾವು ಮಾಡ್ತಕ್ಕಂಥ ಕೆಲಸ ಜನರ ಜೊತೆಲಿರ್ತಕ್ಕಂಥ ನಮ್ಮ ಬಾಂಧವ್ಯ ಸಂಬಂಧ ಇದರ ಆಧಾರದ ಮೇಲೆ ಚುನಾವಣೆ. ಸಂಸದ ಡಿಕೆ ಸುರೇಶ್ ಮಾತನಾಡಿ, ನಾವು ಅಭಿವೃದ್ದಿ ಕೆಲಸ ಮಾಡಲು ಬಂದಿರುವವರು, ನಾವು ಹೆದರುವ ಮಕ್ಕಳಲ್ಲ. ಕಾರ್ಯಕರ್ತರನ್ನ ಓಲೈಸಲು ಕೆಲವರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ, ಇಂತಹವರಿಗೆ ಎದುರಲ್ಲ ಎಂದರು. ಡಿಕೆ ಶಿವಕುಮಾರ್ ಅವರ ಕೈಯನ್ನ ನನ್ನ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿದ್ರೆ ಸಮರ್ಥವಾದಂತಹ ಯಾರನ್ನ ಮುಂದಕ್ಕೆ ನೀವು ಆಯ್ಕೆ ಮಾಡತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಬಹುಶಃ ನೀವೇನಾದ್ರೂ ಯಾರೋ ಬಂದ್ ಅಳ್ತಾರೆ, ಯಾರೋ ಬಂದ್ ನಗ್ತಾರೆ, ಯಾರೋ ಈ ತಾಲೂಕಿಂದ ಓಡಿಸ್ಬೇಕು, ಎದುರ ಮಕ್ಕಳಲ್ಲ ರೀ ನಾವು. ಎದುರ್ಕೊಂಡು ಹೋಗ್ತೀವಿ ಅಂತ ಯಾರ ಭರವಸೆ ಇಟ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಹೇಳಿಕೆಗಳು ಕೇವಲ ವೇದಿಕೆಯಲ್ಲಿ ನಿಮ್ಮ ಕಾರ್ಯಕರ್ತರನ್ನ ತೃಪ್ತಿಪಡಿಸೋಕೆ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದಕ್ಕೂ ಕೂಡ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಎಲ್ಲರ ಬಗ್ಗೆ ಕೂಡ ಗೌರವ ಇದೆ, ಎಲ್ಲರ ಬಗ್ಗೆ ಕೂಡ ಗೌರವ ಇದೆ. ಈ ಜನ ನನ್ನನ್ನ ಬಹಳ ಪ್ರೀತಿ ವಿಶ್ವಾಸದಿಂದ
ನಂಬಿ ಮತವನ್ನು ನೀಡಿದ್ದಾರೆ. ನನ್ನ ಉದ್ದೇಶ, ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಉದ್ದೇಶ, ಈ ತಾಲೂಕು ಅಭಿವೃದ್ಧಿ ಆಗಬೇಕು, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಈ ರಾಜ್ಯ ಅತ್ಯುತ್ತಮವಾದಂತಹ ರಾಜ್ಯವಾಗಿ ಮಾರ್ಪಾಡು ಆಗಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ. ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಪಿ ರಾಜೇಂದ್ರ ಚೋಳನ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ತ್ರಿಪುರ ಸುಂದರಿ, ಇಂಜಿನಿಯರ್ ಸದಾಶಿವ ಇತರರು ಉಪಸ್ಥಿತರಿದ್ದರು. ತಿಪಟೂರು ತಾಲೂಕು ಪಂಚಾಯಿತಿಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಏರ್ಪಾಡಾಗಿತ್ತು. ನಗರದ ವಿವಿಧ ಸಮಸ್ಯೆ ನಿವಾರಣೆಗೆ ಸದಸ್ಯರು ಒತ್ತಾಯಿಸಿದರು. ನೀರಿನ ಟ್ಯಾಂಕರ್ ತಯಾರಕರು ರೈತರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಎಆರ್ಡಿಒ ಸಿದ್ದರಾಮಯ್ಯ ತಿಳಿಸಿದರು. ತಿಪಟೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಎಆರ್ಡಿಒ ಸಿದ್ದರಾಮಯ್ಯ, ಶಾಸಕ ಕೆ ಷಡಾಕ್ಷರಿ ಅವರಿಗೆ ಮಾಹಿತಿ ನೀಡಿದರು. ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಅಭಾವ ಪರಿಸ್ಥಿತಿ ಉಂಟಾಗಿದ್ದು, ರೈತರು ತಮ್ಮ ಹೊಲ ಜಮೀನುಗಳಿಗೆ ಟ್ಯಾಂಕರ್ ಮೂಲಕ ನೀರು ಸಾಗಿಸುವುದು ಸಹಜ. ಆದರೆ ಸಾರಿಗೆ ಇಲಾಖೆ ನಿಯಮದಂತೆ ಟ್ಯಾಂಕರ್ ಮತ್ತು ಟ್ರೈಲರ್ ಎರಡಕ್ಕೂ ಇಲಾಖೆಯ ಅನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಟ್ಯಾಂಕರ್ ತಯಾರಿಕೆಗೆ ಇದು ತಿಳಿದಿದ್ದರೂ ಅಮಾಯಕ ರೈತರಿಗೆ ಸೂಕ್ತ ಮಾಹಿತಿ ನೀಡದೆ ಕೇವಲ ತಮ್ಮ ವ್ಯಾಪಾರದ ದೃಷ್ಟಿಯಿಂದ ನೋಡುತ್ತಿರುವುದು ಸರಿಯಲ್ಲ. ಇಂತಹ ಪ್ರಕರಣಗಳನ್ನು ಗುರುತಿಸಿ ಸೂಕ್ತ ಮಾಹಿತಿ ನೀಡಿ ಲೈಸೆನ್ಸ್ ಪಡೆಯಲು ಸೂಚಿಸಲಾಗುವುದು ಎಂದು ತಿಳಿಸಿದರು. ಸರ್ಕಾರ ನಿಗದಿ ಮಾಡಿದ್ದ 20.70 ಕೋಟಿ ಹಣ ಸಂಗ್ರಹದ ಗುರಿ ಮುಟ್ಟಿರುವ ಇಲಾಖೆ ಶೇಕಡಾ 110.74% ಪ್ರಗತಿ ಸಾಧಿಸಿದೆ ಎಂದು ಸಭೆಗೆ ತಿಳಿಸಿದ ಅವರು, ಪ್ರತಿ ವರ್ಷ ಸುಮಾರು 1,000 ನೂತನ ವಾಹನ ನೋಂದಣಿಯಾಗುತ್ತಿದ್ದು, ಪ್ರತಿ ತಿಂಗಳು 850-900 ಮಂದಿ ಚಾಲನಾ ಪರವಾನಗಿ ಪಡೆಯುತ್ತಿದ್ದಾರೆಂದು ತಿಳಿಸಿದರು. ಮಧ್ಯ ಪ್ರವೇಶಿಸಿದ ಶಾಸಕ ಕೆ ಷಡಾಕ್ಷರಿ, ನಾನು ಹೇಳಿದೆ ಎಂದು ಯಾವುದೇ ಕಾರಣಕ್ಕೂ ವಿನಾಯಿತಿ ಬೇಡ. ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ಎಂದು ಸೂಚಿಸಿದರು. ಸಿಡಿಪಿಒ ಓಂಕಾರಪ್ಪ ಮಾತನಾಡಿ, ತಾಲೂಕಿಗೆ ಅಗತ್ಯವಿರುವ 348 ಅಂಗನವಾಡಿ ಕಟ್ಟಡಗಳ ಪೈಕಿ ಇಲಾಖೆ 219 ಸ್ವಂತ ಕಟ್ಟಡ ಹೊಂದಿದ್ದು, 43 ಕೇಂದ್ರಗಳು ಶಾಲೆಗಳಲ್ಲಿ, ಗ್ರಾಮ ಪಂಚಾಯಿತಿಯ 3, ಸಮುದಾಯ ಭವನದಲ್ಲಿ 16, ಬಾಡಿಗೆ ಕಟ್ಟಡಗಳಲ್ಲಿ 58, ಪರ್ಯಾಯ ವ್ಯವಸ್ಥೆಯಡಿ 9 ಅಂಗನವಾಡಿ ಕಟ್ಟಡಗಳು ಕಾರ್ಯನಿರ್ವಹಿಸುತ್ತಿದ್ದು, 62 ನಿರ್ಮಾಣ ಹಂತದ ಕಟ್ಟಡಗಳಿದ್ದು, ಈ ಪೈಕಿ ಒಟ್ಟಾರೆ 30 ಅಂಗನವಾಡಿ ಕಟ್ಟಡಗಳ ಕೊರತೆಯಿದೆ. ಸ್ಥಳ ಮಂಜೂರು ಮಾಡಬೇಕು ಎಂದು ಶಾಸಕರು ಮತ್ತು ತಹಸೀಲ್ದಾರರಲ್ಲಿ ಮನವಿ ಮಾಡಿದರು. ಇದಕ್ಕೆ ಉತ್ತರಿಸಿದ ಶಾಸಕರು, ಸದ್ಯಕ್ಕೇನು ಶಾಲಾ ಕಟ್ಟಡಗಳು ತುಳಿಯುತ್ತವೆ, ಅವುಗಳನ್ನು ಬಳಸಿಕೊಳ್ಳುವ ನೀವು ನಂತರ ಇದು ನಮ್ಮದೇ ಕಟ್ಟಡ ಎಂದು ತಗಾದೆ ಮಾಡುವುದು ಬೇಡ, ಶೀಘ್ರ ನಿಮ್ಮದೇ ವ್ಯಾಪ್ತಿಯ ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ತಹಸೀಲ್ದಾರ್ ಡಾ ವಿ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎನ್ಎಂ ಸುರೇಶ್, ಉಪಾಧ್ಯಕ್ಷ ಎನ್ ಶಂಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಡಿ ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಉಮೇಶ್ ಇತರರು ಇದ್ದರು. ಕುರಿಗಳಿಗೆ ರೋಗ ಕಾಣಿಸಿಕೊಂಡು ಸಾವಿನ ಮನೆ ಸೇರುತ್ತಿವೆ. ಇದರಿಂದ ಕುರಿ ನಂಬಿದವರ ಬದುಕು ಅತಂತ್ರವಾಗಿದೆ. ಕುರಿ ರೋಗ ನಿವಾರಣೆಗೆ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕಿದೆ. ಸಾಕಾಣಿಕೆಯಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯ, ಇಡೀ ಮನೆ ಮಂದಿ ನೆಮ್ಮದಿಯಾಗಿ ಬದುಕಬಹುದು ಎನ್ನುತ್ತಾರೆ. ಇದೇ ಮಾತನ್ನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಲ್ಲಲ್ಲಿ ಭಾಷಣದಲ್ಲೂ ಹೇಳುತ್ತಾರೆ. ಆದರೆ ವಾಸ್ತವ್ಯದಲ್ಲಿ ಕುರಿ ನಂಬಿದವರ ಬದುಕು ದುರ್ಬಲವಾಗಿದೆ. ಕುರಿಗಳು ಆರ್ಥಿಕವಾಗಿ ಲಾಭ ತಂದುಕೊಡುವ ಬದಲು ಕುರಿಗಾರಿಕೆಗಳ ಪಾಲಿಕೆ ನಷ್ಟವನ್ನುಂಟು ಮಾಡುತ್ತಿದೆ. ನಾನಾ ರೋಗಕ್ಕೆ ತುತ್ತಾಗಿ ಕುರಿಗಳು ಸಾವಿನ ಮನೆ ಸೇರುವ ಮೂಲಕ ಕುರಿಗಹಗಳನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ. ಇದಕ್ಕೆ ಉತ್ತಮ ಉದಾಹರಣೆ ಕುರಿಮರಿಯೊಂದಿಗೆ ಆಸ್ಪತ್ರೆ ಮುಂದೆ ಕುಳಿತಿರುವ ಈ ವ್ಯಕ್ತಿಯೇ ಸಾಕ್ಷಿ. ಈತನ ಹೆಸರು ಹೀರಣ್ಣ. ಶಿರಾ ತಾಲೂಕಿನ ಉಯಿಲ್ದೊರೆ ಈತನ ಊರು. ಕುರಿಗಳೇ ಈತನ ಬದುಕಿಗೆ ಆಸರೆ. ಕುರಿಗಳನ್ನು ನಂಬಿಯೇ ಇವರ ಕುಟುಂಬ ನಡೆಯುತ್ತಿದೆ. ಆದರೆ ನಂಬಿದ ಕುರಿಗಳು ಆರ್ಥಿಕ ಲಾಭ ತರುವ ಬದಲು ಸಾವಿನ ದವಡಿಗೆ ಸಿಲುಕುತ್ತಿವೆ. ಇದು ಈರಣ್ಣನ ಪಾಲಿಗೆ ದೊಡ್ಡ ನಷ್ಟವೇ ಸರಿ. ಕುರಿಗಾಹಿ ಈರಣ್ಣ 1,000 ಹೆಚ್ಚು ಕುರಿಗಳನ್ನು ಸಾಕಿದ್ದಾರೆ. ಹಲವು ಬಾರಿ ಕುರಿಗಳಿಗೆ ನಾನಾ ರೋಗ ಕಾಣಿಸಿಕೊಂಡು ಸಾಯುತ್ತವೆ. ಅದೇ ರೀತಿ ಈಗ ಕುರಿ ಮರಿಗಳಿಗೆ ಯಾವುದೋ ಕಾಯಿಲೆ ಕಾಣಿಸಿಕೊಂಡು ಸಾವನ್ನಪ್ಪುತ್ತಿವೆ. ಇದುವರೆಗೂ 25 ಹೆಚ್ಚು ಕುರಿಮರಿಗಳು ನಿತ್ರಾಣ ಸ್ಥಿತಿ ತಲುಪಿ ಸತ್ತು ಹೋಗಿವೆ. ಇದರಿಂದ ಕಂಗಾಲಾದ ಈರಣ್ಣ 1 ಕುರಿಮರಿ ಹಿಡಿದುಕೊಂಡು ತುಮಕೂರಿನ ಪಶು ಆಸ್ಪತ್ರೆಗೆ ಓಡಿ ಬಂದಿದ್ದಾರೆ.
ಪಶು ವೈದ್ಯರಿಗೆ ಕುರಿಮರಿ ತೋರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ಇರುವ ಮರಿಗಳನ್ನು ಉಳಿಸಿಕೊಳ್ಳಬೇಕು ಎಂಬುದು ಈರಣ್ಣನ ಉದ್ದೇಶ. ಕುರಿಮರಿಗಳ ಬಾಯಿಯಲ್ಲಿ ಸಣ್ಣ ಗಾಯಗಳಾಗುತ್ತಿವೆ, ನಂತರ ನೊರೆ ಸುರಿಯುತ್ತವೆ, ಆನಂತರ ನಿತ್ರಾಣಗೊಂಡು ಓಡಾಡಲು ಆಗದ ಸ್ಥಿತಿ ತಲುಪಿ ಕುಸಿದು ಬಿದ್ದು ಸಾವಿನ ಮನೆ ಸೇರುತ್ತವೆ. ಹೀಗೆ ಕುರಿ ಮರಿಗಳು ಸತ್ತರೆ ನಮ್ಮ ಪಾಡಿನ ಇವುಗಳನ್ನು ನಂಬಿರುವ ನಮ್ಮ ಕುಟುಂಬ ಬೀದಿಗೆ ಬೀಳುವ ಪರಿಸ್ಥಿತಿ ಬರಬಹುದು ಎಂದು ಈರಣ್ಣ ಆತಂಕ ವ್ಯಕ್ತಪಡಿಸುತ್ತಾರೆ. ಏನು ಸಮಸ್ಯೆ ಕುರಿಗೆ? ಗಾಯಗಳ ಗಾಯ ಸರ್, ಆ ಕಡೆ ಲಗ್ನೆ ಬರ್ತೈತಿ, ಎಷ್ಟು ಕುರಿ ಸತ್ತೋಗವೆ? ಏನ್ ಹೇಳ್ತಾರೆ ಡಾಕ್ಟರ್ಗೆ? ಪಶುವೈದ್ಯರು ಕುರಿಗಳಲ್ಲಿ ಕಾಣಿಸಿಕೊಂಡಿರುವ ರೋಗಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಸಾವಿನ ಸರಣಿ ತಪ್ಪಿಸಿದರೆ ಕುರಿಗಾಹಿಗಳು ನೆಮ್ಮದಿಯಾಗಿ ಬದುಕಬಹುದು. ಈ ನಿಟ್ಟಿನಲ್ಲಿ ವೈದ್ಯರು ಕಾರ್ಯ ಪ್ರವೃತ್ತರಾಗಬೇಕು, ರೋಗದ ಬಗ್ಗೆ ಜಾಗೃತಿ, ಅಗತ್ಯ ಮಾಹಿತಿ ನೀಡುವ ಕಾರ್ಯ ಮಾಡಬೇಕಿದೆ. ಇಲ್ಲವಾದಲ್ಲಿ ಕುರಿಗಳನ್ನು ನಂಬಿ ಬದುಕುತ್ತಿರುವ ಈರಣ್ಣನಂತಹ ಕುರಿಗಾಹಿಗಳ ಬದುಕು ಮೂರು ಬಟ್ಟಿಯಾಗಲಿದೆ. ಸಂಬಂಧಪಟ್ಟ ಇಲಾಖೆ ಪಶು ವೈದ್ಯರು ಈ ನಿಟ್ಟಿನಲ್ಲಿ ಯೋಚಿಸಿ ಕುರಿಗಳ ಪ್ರಾಣ ಉಳಿಸಬೇಕಿದೆ ಎಂದರು. ರೈತರ ಮಕ್ಕಳು ಎಂದು ಹೇಳಿಕೊಳ್ಳುವ ನಾಯಕರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದು ಮಧುಗಿರಿಯಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಗೆ ಒಲವಿಲ್ಲ, ಜೆಡಿಎಸ್ಗೆ ಬಲವಿಲ್ಲ, ಕಾಂಗ್ರೆಸ್ಗೆ ಭಯವಿಲ್ಲ. ಇವರು ಅಧಿಕಾರದಲ್ಲಿದ್ದಾಗ ಜನರ ಪರವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಹಾಗೇನಾದರೂ ಜನಪರ ಸಾಧನೆಗಳಿದ್ದರೆ ಶಾಶ್ವತವಾಗಿ ಉಳಿದಿರುವ ಸಾಕ್ಷಿ ಗುಡ್ಡೆ ತೋರಿಸಿ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಇಂಧನ ಸಚಿವ ಡಿಕೆ ಶಿವಕುಮಾರ್ ವಿರುದ್ದ ಪಕ್ಷಗಳಿಗೆ ಸವಾಲು ಹಾಕಿದರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ತಾಲೂಕು ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ನಾನು ಒಬ್ಬ ರೈತನ ಮಗನಾಗಿದ್ದು ಸೂರ್ಯನಿಗೂ ರೈತನಿಗೂ ಇರುವ ಸಂಬಂಧ ಆಲೋಚಿಸಿ ರೈತನಿಗೆ ನೆರವಾಗುವ ಉದ್ದೇಶದಿಂದ ಪಾವಗಾಡದಲ್ಲಿ 2000 ಮೇ ವ್ಯಾಟಿನ ಬೃಹತ್ ಸೋಲಾರ್ ವಿದ್ಯುತ್ ಪಾರ್ಕ್ ಸ್ಥಾಪಿಸಿದ್ದು ಇದು ವಿಶ್ವದಲ್ಲಿ ದೊಡ್ಡದು. ಕೆಲವರು ಸುಮ್ಮನೆ ನಾವು ರೈತರ ಮಕ್ಕಳೆಂದು ಹೇಳಿಕೊಳ್ಳುತ್ತಾರೆ ವಿನಃ ರೈತರ ಏಳಿಗೆಗಾಗಿ ಚಿಂತಿಸುವ ಕೆಲಸ ಮಾಡುವರಲ್ಲ. ರೈತರ 13,000 ಹೆಕ್ಟೇರ್ ಭೂಮಿ ಕೊಂಡುಕೊಳ್ಳದೆ ಅವರಿಗೆ ತಿಂಗಳಿಗೆ ಹೆಕ್ಟೇರ್ಗೆ 5,000 ನೀಡಲಾಗುತ್ತಿದೆ. ಇದರಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು. ಅಧಿಕಾರ ಎಷ್ಟು ದಿನ ಇರುತ್ತದೆ ನನಗೆ ಜಾತಿ ಧರ್ಮಗಳು ಗೊತ್ತಿಲ್ಲ, ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ನಾವ್ಯಾರೂ ಅರ್ಜಿ ಹಾಕಿಕೊಂಡು ಬಂದಿರುವುದಿಲ್ಲ. ಇಲ್ಲಿ ಎಲ್ಲರೂ ಒಂದೇ, ಜಾತಿ ಭೇದ ಮಾಡುವವರನ್ನ ನಾನು ದ್ವೇಷಿಸುತ್ತೇನೆ. ಹುಟ್ಟು ಸಾವುಗಳ ನಡುವೆ ಸಾಧನೆ ಮಾಡುವುದು ಮುಖ್ಯ. ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಇಂಧನ ಸಚಿವ ಒಂದು ವರ್ಷದಲ್ಲಿ ಇಲಾಖೆಯಲ್ಲಿನ 23,000 ಖಾಲಿ ಹುದ್ದೆ ಭರ್ತಿ ಮಾಡಿದ್ದೇನೆ ಎಂದರು. ಅವರಿಗೆ ತೃಪ್ತಿ ಆಗಿಲ್ಲ. ಮಾನ್ಯ ರಾಜವಣ್ಣ ಅವರು ಇವತ್ತು ಏನೇನು ಯೋಜನೆಗಳನ್ನು ಹಾಕಿದ್ದಾರೆ, ನಾನು ಅದನ್ನು ಇಂದಿನ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಕಾಲೇಜಿನ ಹುಡುಗರು ಬಂದಿರುವ ಇಲ್ಲಿ ಈ ದೊಡ್ಡ ಬಡವನಹಳ್ಳಿಯ ಸರ್ಕಾರಿ ಪ್ರಥಮ ಪರಿಚಯ ಕಾಲೇಜಿನ ಅವರೇ ಸ್ಯಾಂಕ್ಷನ್ ಮಾಡಿಸಿದ್ರು. ಅವರು ಈ ಬಾರ್ ಮುಖ್ಯಮಂತ್ರಿ ಎಂಎಲ್ಎ ಆಗಿದ್ರು, ಈ ಬಡವನಹಳ್ಳಿ ಮಾತ್ರ ಎಂಎಲ್ಎ ಆಗಿದ್ರು ಬೆಳಗಾವಿ ಕ್ಷೇತ್ರದಲ್ಲಿ. ಅವಾಗ ಅವರು ಆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಂದ ಇಲ್ಲಿ ಮಂಜೂರಾತಿ ಮಾಡಿಸಿದ್ರು. ಅಲ್ಲಿ ಮಕ್ಕಳು ಬಂದಿದ್ರು ಬೆಂಗಳೂರಿಗೆ. ಅವರು ನನಗೆ ಅವತ್ತು ನಾನು ಕೂಡ ವಿಧಾನಸೌಧ ಕೊಟ್ಟಿದ್ದೆ. ಹಾಗಾಗಿ ಆ ಮಕ್ಕಳ ಜೊತೆಯಲ್ಲಿ ನಾನು ಮತ್ತೆ ರಾಜೇಂದ್ರ ಅವರು ಜೊತೆಯಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಕಾಲ ಕಳೀತಕ್ಕಂತ ಅವಕಾಶ ಸಿಕ್ತು. ನಾನು ಅವಾಗ ಅವ್ರು ಒಂದು ಮಾತು ಹೇಳ್ತಾ ಇದ್ದೆ, ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಶಿವಕುಮಾರ್ ಅವರು ಕೂಡ ಅನೇಕ ಯೋಜನೆಗಳನ್ನ ಕಳೆದ 4.5 ವರ್ಷಗಳಿಂದ ಪ್ರಕಟಿಸ್ತಾ ಬಂದಿದೆ. ಅನೇಕ ಯೋಜನೆಗಳು ಇವತ್ತೇನು ನಮ್ಮ ಮಿಡಿಗೇಷನ್ ಅಲ್ಲಿ ಪ್ರಸ್ತಾಪ ಮಾಡಿದಂತಹ ಶಿವಭಾಗ್ಯ ಇರಬಹುದು, ಇವತ್ತು ಸಾಲ ಮನ್ನಾ ಮಾಡತಕ್ಕಂಥದ್ದಿರಬಹುದು, ಮತ್ತೆ ಮೃತರ ಕುಟುಂಬಗಳ ಸಾಲವನ್ನ ಮನ್ನಾ ಮಾಡತಕ್ಕಂಥದ್ದಿರಬಹುದು,
ಹೀಗೆ ಹತ್ತು ಹಲವಾರು ಸರ್ಕಾರದ ಯೋಜನೆಗಳ ಹಿಂದೆ ಮಾನ್ಯ ರಾಜಣ್ಣನವರ ಯೋಚನೆ ಇದೆ. ರಾಜಣ್ಣನವರ ಯೋಜನೆ ಇವತ್ತು ಸರ್ಕಾರದ ಯೋಜನೆಗಳಾಗಿದೆ ಅಂತ ಅನ್ನೋದನ್ನ ಬಹಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕ ಕೆಎನ್ ರಾಜಣ್ಣ, ಸಂಸದ ಎಸ್ಪಿ ಮುದಹನ್ಮೇಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎಸ್ಆರ್ ಶಾಂತಲಾ, ಜಿಜೆ ರಾಜಣ್ಣ, ಚೌಡಪ್ಪ ಮಾಂಚುಳ ಇತರರು ಇದ್ದರು. ತಿಪಟೂರಿನಲ್ಲಿ ನವೀಕರಣಗೊಂಡ ತಾಲೂಕು ಪಂಚಾಯತಿಯ ಸಭಾಂಗಣವನ್ನು ಶಾಸಕ ಕೆ ಷಡಕ್ಷರಿ ಉದ್ಘಾಟಿಸಿದರು. ತಿಪಟೂರಿನಲ್ಲಿ ನೂತನವಾಗಿ ನವೀಕರಣಗೊಂಡಿರುವ ತಾಲೂಕು ಪಂಚಾಯತಿ ಸಭಾಂಗಣವನ್ನು ಶಾಸಕ ಕೆ ಷಡಾಕ್ಷರಿ ಉದ್ಘಾಟಿಸಿದರು. ನಂತರ ಮಾತನಾಡಿ, ತಾಲೂಕು ಪಂಚಾಯಿತಿಯಲ್ಲಿ ಸಭೆ ನಡೆಯಲು ಸೂಕ್ತ ಸಭಾಂಗಣ ಇರಲಿಲ್ಲ, ಇದೀಗ ಸಭಾಂಗಣ ನವೀಕರಣದಿಂದ ಅನುಕೂಲವಾಗಿದೆ ಎಂದರು. ತಿಪಟೂರು ನಗರದಲ್ಲಿ ಸುಸಜ್ಜಿತ ಸಾಮರ್ಥ್ಯ ಸೌಧ ನಿರ್ಮಾಣ ಮಾಡುವ ಆಸೆ ಇದೆ. ಕಳೆದ ವಾರ ಪರಾಭವಗೊಂಡ ಹಿನ್ನೆಲೆಯಲ್ಲಿ ಹಿನ್ನಡೆಯಿತು. ಮುಂದಿನ ದಿನಗಳಲ್ಲಿ ಸಾಮರ್ಥ್ಯ ಸೌಧ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಸಾಮರ್ಥ್ಯ ಸೌಧನ ಸಮರ್ಥವಾಗಿ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದೆ. ಆದರೆ ನಾನು ಮೊದಲ ಸರಿ ಶಾಸಕನಾಗಿದ್ದಾಗ ಅದಕ್ಕೆ ಹಣವನ್ನು ಕ್ರೋಢೀಕರಿಸಿ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಜಾಗವನ್ನು ಗುರುತಿಸಿ ಮಾಡಿಕೊಟ್ಟಿದ್ದೆ. ಆದರೆ ನಾನು ಚುನಾವಣೆಯಲ್ಲಿ ಪರಾಭವಗೊಂಡ ಮೇಲೆ ಆ ಸಮರ್ಥ ಸೌಧವನ್ನು ಅಸಮರ್ಥ ಸೌಧವಾಗಿ ನಿರ್ಮಾಣ ಮಾಡಬೇಕು. ಸೊ ಅದಕ್ಕೆ ಮತ್ತೆ ಇಲ್ಲೇ ಒಂದು ಸಭೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಸಭೆಯ ಸಭಾಂಗಣ ನಾನು KDP ಸಭೆ ಮಾಡಿದಾಗಲೇ ಅಥವಾ ಇತರೆ ಸಭೆಗಳು ಮಾಡಿದಾಗಲೇ ಸೀಟ್ಗಳು ಕಡಿಮೆ ಇತ್ತು, ಕೂರಲಿಕ್ಕೆ ಸದಸ್ಯರು ಕೂರಲಿಕ್ಕೆ ಅನಾನುಕೂಲ ಆಗ್ತಿತ್ತು. ಅದಕ್ಕೋಸ್ಕರ ಒಂದು ವಿಶಾಲವಾದಂಥ ಸಭಾಂಗಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಒಂದು ವಿಶಾಲವಾದ ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ, ಇದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ಇನ್ನು ಮುಂದೆ ನಡೀತಕ್ಕಂಥ ಸಭೆ ಸಮಾರಂಭಗಳಿಗೆ ಇದನ್ನು ಉಪಯೋಗಿಸ್ಕೋಬಹುದು. ತಾಲೂಕು ಪಂಚಾಯಿತಿ ಅಧ್ಯಕ್ಷ MN ಸುರೇಶ್, ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಇತರರು ಇದ್ದರು. ತುಮಕೂರಿನ ಶಾಂತಿನಗರದ ರೈಲ್ವೆ ಅಂಡರ್ಪಾಸ್ ಇನ್ನೊಂದು ತಿಂಗಳಲ್ಲಿ ಸಿದ್ದವಾಗಲಿದೆ, ಶೀಘ್ರ ಕಾಮಗಾರಿ ಆರಂಭವಾಗಲಿದೆ. ಶಾಂತಿನಗರದಲ್ಲಿ ರೈಲ್ವೆ ಅಂಡರ್ಪಾಸ್ ನಿರ್ಮಾಣಕ್ಕೆ ಒತ್ತಾಯಿಸಿ ಹಲವು ಹೋರಾಟ ಪ್ರತಿಭಟನೆ ನಡೆದವು. ಈ ಭಾಗದ ಜನರು ರಸ್ತೆ ತಡೆದು ಧರಣಿ ಮಾಡಿದ್ರು. ಪಾಲಿಕೆ, ರೈಲ್ವೆ ಇಲಾಖೆ ಸೇರಿದಂತೆ ಎಂಪಿ, ಎಂಎಲ್ಎಗೆ ಮನವಿ ಸಲ್ಲಿಸಿದ್ರು. ಇದೆಲ್ಲದರ ಪರಿಣಾಮ ಎಂಬಂತೆ ಶಾಂತಿನಗರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಒಪ್ಪಿಗೆ ಸೂಚಿಸಿತು. ಇದರಿಂದ ಜನರು ಖುಷಿಯಾಗಿದ್ರು. ಹೋರಾಟಕ್ಕೆ ಜಯ ಸಿಕ್ಕಿ ತೃಪ್ತಿ ಅವರದಾಗಿತ್ತು. ವಿಪರ್ಯಾಸ ಅಂದರೆ ಮೂರ್ನಾಲ್ಕು ವರ್ಷ ಕಳೆದರೂ ರೈಲ್ವೆ ಅಂಡರ್ಪಾಸ್ ನಿರ್ಮಾಣವಾಗಲೇ ಇಲ್ಲ. ಸಂಸದರು, ಶಾಸಕರು ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ್ದು ಬಿಟ್ಟರೆ ಬೇರೆ ಕಾಮಗಾರಿ ನಡೆಯಲೇ ಇಲ್ಲ. ಇದರಿಂದ ಬೇಸರಗೊಂಡ ಸಾರ್ವಜನಿಕರು ಮತ್ತೆ ಹೋರಾಟ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಸಾಮಾಜಿಕ ಹೋರಾಟಗಾರ ಶ್ರೀನಿಧಿ ರಾಜಣ್ಣ, ರೈಲ್ವೆ ಇಲಾಖೆ ಅಧಿಕಾರಿಗಳು, ಪಾಲಿಕೆ ಹಾಗೂ ಸಂಸದರು ಶಾಸಕರಿಗೆ ಮನವಿ ಸಲ್ಲಿಸಿ ಒತ್ತಡ ಹೇರಿದ ಪರಿಣಾಮ ಇದೀಗ ಕಾಮಗಾರಿ ಆರಂಭವಾಗಿದೆ. ಇದೀಗ 7 ಸಿಮೆಂಟ್ ಬ್ಲಾಕ್ಸ್ ಮಾಡಿಕೊಳ್ಳಲಾಗುತ್ತಿದ್ದು ಇನ್ನೊಂದು ತಿಂಗಳಲ್ಲಿ ಅಂಡರ್ಪಾಸ್ ಕಾಮಗಾರಿ ಮುಗಿಯಲಿದೆ. ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುವ ದಿನ ಹತ್ತಿರ ಬಂದಿದೆ ಎನ್ನುತ್ತಾರೆ ರಾಜಣ್ಣ. ಅಂಡರ್ಪಾಸ್ ಕಾಮಗಾರಿಗೆ ಇನ್ನೊಂದು ಅಡ್ಡಿ ಎದುರಾಗುವ ಸಂಭವವಿದೆ, ಅದು ಅಪ್ರೋಚ್ ರಸ್ತೆ. ಹೌದು, ಎರಡು ಬೀದಿಯಲ್ಲೂ ಅಪ್ರೋಚ್ ರೋಡ್ಗೆ ಜಾಗ ಬಿಡಲು ಕೆಲವರಿಂದ ವಿರೋಧ ವ್ಯಕ್ತವಾಗಿದೆ. ನಮ್ಮ ಜಾಗ ಹೋಗಲಿದೆ ಎಂಬ ಆತಂಕದಲ್ಲಿ ಕೆಲವರು ಅಂಡರ್ಪಾಸ್ ನಿರ್ಮಾಣಕ್ಕೆ ಅಪಸ್ವರ ಎತ್ತುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ಅಂಡರ್ಪಾಸ್ ನಿರ್ಮಾಣ ಇನ್ನೂ ವಿಳಂಬವಾಗಲಿದೆ. ರೈಲ್ವೆ ಇಲಾಖೆ ಈ ಅಂಶವನ್ನು ಮನಗಂಡು ಮೊದಲೇ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕು. ಇನ್ನು ಸಂಸದ ಮುದ್ದಾನ್ಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್ ಮುತುವರ್ಜಿ ವಹಿಸಿ ಶಾಂತಿನಗರ ರೈಲ್ವೆ ಅಂಡರ್ಪಾಸ್ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕಿದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಸಾಹಿತಿ ಬಿಳಿಗೆರೆ ಕೃಷ್ಣಮೂರ್ತಿ ಅವರನ್ನು ಹುಳಿಯರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು.
ಸಾಹಿತಿ ಅಕಾಡೆಮಿಯ ಅತ್ಯುತ್ತಮ ಕೃತಿ ವಿಭಾಗದಲ್ಲಿ ತಮ್ಮ ಗಾಯಗೊಂಡಿದೆ ಗರಿಕೆಗಾನ ಕೃತಿಗೆ ಪ್ರಶಸ್ತಿ ಪಡೆದ ಹುಳಿಯಾರು ಸರ್ಕಾರಿ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಬಿಳಿಕೆರೆ ಕೃಷ್ಣಮೂರ್ತಿ ಅವರಿಗೆ ಇಲ್ಲಿನ ಕರವೇ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ಕೌಳಿ ಶ್ರೀನಿವಾಸ್ ಅವರು ಮಾತನಾಡಿ, ಬಿಳಿಕೆರೆ ಕೃಷ್ಣಮೂರ್ತಿಯವರು ತಮ್ಮ ಬರವಣಿಗೆಯ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ರೈತರಲ್ಲಿ ಅರಿವಿನ ಜೊತೆಗೆ ಹೋರಾಟ ಕಿಚ್ಚು ಹಚ್ಚುತ್ತಿದ್ದಾರೆ. ಜೊತೆ ಜೊತೆಗೆ ದೇಸಿ ತಳಿ ಮತ್ತು ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬೆಳೆಸುತ್ತಿದ್ದಾರೆ. ಇದಕ್ಕೆ ಅವರ ಎಳ್ಳೀರ್ 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 ಕುಡಿಯೋರೇ ಒಳ್ಳೇರ್ ಕವನವೇ ನಿದರ್ಶನವಾಗಿದೆ. ಈ ಮೂಲಕ ಕನ್ನಡ ಭಾಷೆಯ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕರವೆಯ ಕ್ಯಾಸೆಟ್ ರಂಗಸ್ವಾಮಿ, ಬಾಳಿಕಾಯಿ ಲಕ್ಷ್ಮೀಕಾಂತ್, ಮೆಡಿಕಲ್ ಚನ್ನಬಸಪ್ಪಯ್ಯ, ಕಿರುತೆರೆ ಕಲಾವಿದ ಗೌಡಿ, ಬಸವರಾಜು, ನವೀನ್, ಕಟಿಂಗ್ ಕುಮಾರ್ ಮತ್ತಿತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.